हाय फ्रेंड्स, दिन नानु स्वीट माड़ोदन्नु तोर्सिकोड्ता इदीनी। स्वीट मडिगडब अंत हेळ्तारे इदु, हागे स्वीट चकोले अंत कूड हेळ्तारे इदु। स्वीट ट्रेडिशनल अंतने हेळबहुदु इदु। मोदलेल्ल बहळष्टु माडुवंत ओंदु इदु स्वीट इदु, तुंबा चेन्नागिरुत्ते। हागे हेल्थिग कूड ओळ्ळेदु अंत हेळबहुदु, याकंद्रे इदरल्लि बेल्ल इदे, गोधि हिट्टु, हागे कोबरि, गसगसे, ಆಮೇಲೆ ಗೋಡಂಬಿ ಇದೆಲ್ಲ ಇದೆ. ಹಾಗಾಗಿ ಹೆಲ್ತಿಗೆ ಕೂಡ ಒಳ್ಳೇದಂತ ಹೇಳ್ಬೋದು. ಹಾಗೆ ಮಾಡೋದು ಕೂಡ ಬಹಳನೇ ಸುಲಭ ಇದು ಮಾಡೋದು ಕೂಡ. ಈಗ ನೆಕ್ಸ್ಟ್ ಮಾಡೋಣ. ಮಾಡೋದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಈಗ ಒಂದು ಕಪ್ಪು ಮುಕ್ಕಾಲು ಕಪ್ಪು ಬೆಲ್ಲ, ಒಂದು ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ, ಹಾಗೆ ಒಂದು 10-12 ಗೋಡಂಬಿ ಪೀಸು, ಹಾಗೆ ಏಲಕ್ಕಿ ಲವಂಗ ಪೌಡರು. ನೆಕ್ಸ್ಟು ಹಿಟ್ಟು ಕಲಸ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ, ಗೋಧಿ ಹಿಟ್ಟು. ಹಾಗೆ ನೀರು ಹಾಕ್ಕೊಂಡು ನಾವು ಹೇಗೆ ಚಪಾತಿ ಹಿಟ್ಟು ಹೇಗೆ ಕಲಸ್ಕೊಂತೀವಿ ಆ ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ ಈ ಥರ. ಈಗ ಇದು ಚೆನ್ನಾಗಿ ನಾದಿಕೊಂಡು ಒಂದು 10-15 ನಿಮಿಷ ನೆನೆಸೋದಕ್ಕೆ ಇಟ್ಕೊಳ್ಳೋಣ. ಈಗ ನೆನೆಯೋದ್ರೊಳಗೆ ನಾವು ಏನು ಗೋಡಂಬಿ ತೊಗೊಂಡಿದ್ದೀವಲ್ಲ, ಹಾಗೆ 1 ಟೀಸ್ಪೂನಷ್ಟು ಗಸಗಸೆ ಇದು ಕುಟ್ಕೊಳ್ಬೇಕಾಗುತ್ತೆ ಒಂದು ಕಲ್ಲಿನ ಪಾವಿನಲ್ಲಿ, ಅಥವಾ ಇಲ್ಲ ಮಿಕ್ಸಿಯಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು. ಈಗ ಇದು ತರಿ ತರಿಯಾಗಿ ನಾನು ಕುಟ್ಕೊಂಡಿದ್ದೀನಿ, ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ತೆಗೆದಿಟ್ಕೊಳ್ಳೋಣ ಒಂದು ಕಡೆ. ಹಾಗೆ ಈಗ 10 ನಿಮಿಷ ಆಗಿದೆ, ಹಿಟ್ಟು ನೆಂದಿದೆ. ಈಗ ಒಂದು 3 ಉಂಡೆಗಳು ಮಾಡ್ಕೊಂಡಿದ್ದೀನಿ, ಅಥವಾ 2 ಕೂಡ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಪಾತಿ ಥರ ನಾವು ಹೇಗೆ ಚಪಾತಿ ಲಟ್ಸ್ಕೊಳ್ತೀವಿ ಅದೇ ಥರನೇ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ತಳುವಾಗಿ ಚಪಾತಿ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ತಳವಾಗಿ ಮಾಡ್ಕೊಳ್ತೀವಿ ಅಷ್ಟು ಮಡಿಗಡಬು ರುಚಿ ಚೆನ್ನಾಗಿ ಆಗುತ್ತೆ. ಮಡಿಗಡಬು ಅಂತ ಹೇಳ್ತಾರೆ, ಹಾಗೆ ಚಕೋಲೆ ಅಂತ ಕೂಡ ಹೇಳ್ತಾರೆ. ಇದು ಈಗ ಮಾಡ್ಕೊಂಡಿದ್ದೀನಿ, ಹಾಗೆ ಈಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಚಿಕ್ಕದಾಗಿ ಮಾಡ್ಕೊಂಡ್ರೆ ಒಳ್ಳೆಯದು, ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಈಗ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡ ನಂತರ ಈಗ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಈ ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ, ಈ ಥರ ತೆಳುವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಎಲ್ಲ ಇದೇ ಥರನೇ ನಾವು ಉಳಿದಿರೋಂತ ಹಿಟ್ಟು ಕೂಡ ಮಾಡಿ ಒಂದು ಪ್ಲೇಟ್ನಲ್ಲಿ ಈ ಥರ ತೆಗೆದಿಟ್ಕೊಳ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಂದು 3 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಹಾಕಿ ಈಗ ಗ್ಯಾಸಿನ ಮೇಲೆ ಕಾಯಿಸಿದಕ್ಕೆ ಇಟ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಬೆಲ್ಲ ಹಾಕ್ಕೊಳ್ಳೋಣ. ಒಂದು ನಾನು 1 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದು ಬೆಲ್ಲ ಕರಗಿದ ನಂತರ ನಾವು ಏನು ಈಗ ಮಾಡಿಟ್ಕೊಂಡಿದ್ದೀವಿ ಚಕೋಲಿ ಪೀಸು, ಇವಾಗ ಹಾಕ್ಕೊಳ್ಳೋಣ. ಪೂರ್ತಿಯಾಗಿ ಬೆಲ್ಲ ಕರಗಿದೆ, ಈಗ ಹಾಕ್ಕೊಳ್ಳೋಣ. ಈಗ ನಾವು ಏನೆಲ್ಲ ಮಾಡಿಟ್ಕೊಂಡಿದ್ದೀವಿ ಅದೆಲ್ಲ ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಹಾಕೊಂಡ ನಂತರ ಒಂದು 10-15 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡೋಣ, ಈಗ ಸ್ವಲ್ಪ ಸ್ವೀಟ್ ಏನೇನು ಕಡಿಮೆ ಇದ್ದರೆ ನಾವು ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಈಗ ಈಗ ಇದು ಪೂರ್ತಿಯಾಗಿ ಈಗ ಬೆಂದಿದೀಗ ನಾವು ಈ ಥರ ನೋಡಿದಾಗ ಬೆಂದಿದೀಗ ಈಗ ನಾವು ಏನು ಕೊಬ್ಬರಿ ತುರಿ ಇದೆಯಲ್ಲ, ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಒಂದು 1/4 ಕಪ್ಪಷ್ಟು ನಾನು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಾರ್ನಿಶ್ಗಾಗಿ ನಾನು ಉಳಿಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ ಗಸಗಸೆ ಪೌಡರ್ ಕೂಡ ಹಾಕ್ಕೊಳ್ಳೋಣ. ಹಾಗೆ ಏಲಕ್ಕಿ ಲವಂಗ ಪೌಡರ್ ಹಾಕಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳೋಣ. 5 ನಿಮಿಷ ಆದ ನಂತರ ಈ ಥರ ಆಗಿದೆ, ಈಗ ಬೆಂದಿದೆ, ಆಗಿದೆ, ಈಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಇದು ಬಿಸಿ ಬಿಸಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇದ್ದಾಗ ತುಪ್ಪದ ಜೊತೆಗೆ. ಹಾಗೆ ತಣ್ಣಗಾದರೆ ನಾವು ಹಾಲಿನ ಜೊತೆಗೆ ಕೂಡ ತಿನ್ಬೋದು. ಈಗ ಸ್ವಲ್ಪ ಗಾರ್ನಿಶ್ಗೆ ಕೊಬ್ಬರಿ ತುರಿ, ಹಾಗೆ ಗಸಗಸೆ, ಗೋಡಂಬಿ ಪೌಡರ್ ಹಾಕ್ಕೊಳ್ಳೋಣ. ಈಗ ಬಿಸಿ ಬಿಸಿ ಆಗಿರುವಂಥ ಮಡಿಗಡುಬು ರೆಡಿಯಾಗಿ ನಿಮ್ಮ ಮುಂದೆ ಇದೆ. ನೀವು ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ದಿನ ಮಡಿಗಡುಬು ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಥ್ಯಾಂಕ್ ಯು.